ಮಹಾ ಮಳೆಗೆ ರೈತರ ಬದುಕು ಮೂರಾವಟ್ಟೆಯಾಗಿದೆ. ಬೆಳಗಾವಿಯ ಅಂಬೆವಾಡಿ ಗ್ರಾಮದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅಪಾರ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೇಯ ನದಿ. ಹೀಗಾಗಿ ಭತ್ತ, ಕಬ್ಬು, ಮೆಣಸಿನಕಾಯಿ, ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಮನೆ ಸುತ್ತ ನೀರು, ಹೊರಬಾರದಂತೆ ಜನರು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲಿ ರೈತ ಕುಟುಂಬಗಳಿಗೆ ಈ ರೀತಿಯಾದಂತಹ ಸಂಕಷ್ಟಗಳು ತಪ್ತಾ ಇಲ್ಲ. ಬೆಳಗಾವಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಜಮೀನುಗಳೆಲ್ಲವೂ ಸಹ ಜಲಾವೃತ. ಭತ್ತ, ಕಬ್ಬು, ಮೆಣಸಿನಕಾಯಿ, ಮೆಕ್ಕೆಜೋಳ ಬೆಳೆದಂತಹ ಬೆಳೆ ಎಲ್ಲ ಈ ರೀತಿಯಾಗಿ ಹಾಳಾಗಿ ಹೋಗಿದೆ. ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಇದೀಗ ಮಾರ್ಕಂಡೇಯ ನದಿ ಕೂಡ ಧುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳ ಕೃಷಿ ಪ್ರದೇಶಗಳಿಗೆ ಈಗ ಮಾರ್ಕಂಡೇಯ ನದಿ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಕಳೆದ ಮುಂಗಾರು ಬೆಳೆಗೆ ಅಷ್ಟೇ ಈ ಮೆಣಸಿನಕಾಯಿ ಬೆಳೆಯನ್ನು ಇಲ್ಲಿನ ರೈತರು ಬೆಳೆದಿರುವಂಥದ್ದು ಏನು ಫಸಲು ಬರುವ ಹೊತ್ತಿನಲ್ಲೇ ಇದೀಗ ಎಲ್ಲ ಮೆಣಸಿನಕಾಯಿ ಗಿಡಗಳು ಈಗ ನೀರಿಗೆ ಆಹುತಿ ಆಗಿರುವಂಥದ್ದು. ಹೀಗಾಗಿ ಕಳೆದ ಬರಗಾಲದ ಸಂದರ್ಭದಲ್ಲಿ ಇಲ್ಲಿನ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. ಈಗ ಪ್ರವಾಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳೆದ ಮೆಣಸಿನಕಾಯಿ ಎಲ್ಲ ಈಗ ನೀರಿಗೆ ಆಹುತಿಯಾಗಿ ಏನು ಕಪ್ಪು ಬಣ್ಣಕ್ಕೆ ತೆರೆದುಕೊಳ್ಳುತ್ತಿರುವಂಥದ್ದು. ಹೀಗಾಗಿ ಅದರ ಜೊತೆಗೇ ಈ ಭಾಗದಲ್ಲಿ ಕಬ್ಬು, ಭತ್ತ ಸೇರಿದಂತೆ ಸಾಕಷ್ಟು ಕೃಷಿಗಳನ್ನು ಮಾಡ್ತಾರೆ ಇಲ್ಲಿನ ರೈತರು. ಹೀಗಾಗಿ ಆ ಎಲ್ಲ ಬೆಳೆಗಳು ಕೂಡ ಈಗ ನೀರಿಗೆ ಆಹುತಿಯಾಗಿರುವಂಥದ್ದು. ಮಾರ್ಕಂಡೇಯ ನದಿಯಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಿರುವಂಥದ್ದು ನೀವು ಆ ಭಾಗದ ದೃಶ್ಯವನ್ನು ಕೂಡ ನೋಡ್ತಿರುವಂಥದ್ದು. ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಜಲಾಶಯದಿಂದ ಬಿಡುಗಡೆ ಮಾಡಲಾಗ್ತಿದೆ. ಅದರ ಜೊತೆಗೇ ಈಗಾಗಲೇ ಎರಡು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಬಿಡುಗಡೆ ಮಾಡ್ತೀವಿ. ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದೇನು ನದಿಯಂತೆ ಕಾಣ್ತಿರುವಂಥದ್ದು. ನದಿಯೆಲ್ಲ ಇಲ್ಲಿ ಭತ್ತವನ್ನು ಬೆಳೆಯಲಾಗುತ್ತೆ, ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಎಲ್ಲ ಬೆಳೆಗಳು ಈಗ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂಥದ್ದು. ಮತ್ತೊಂದೆಡೆ ಮಳೆಗಾಲದ ಸಂದರ್ಭದಲ್ಲಿ ಮನೆಯವರಿಗೆ ನೀರು ನುಗ್ಗುತ್ತೆ. ಹೀಗಾಗಿ ಈ ಮನೆಯಲ್ಲಿಗೆ ನೀರು ನುಗ್ಗುವ ಆತಂಕದ ಹಿನ್ನೆಲೆಯಲ್ಲಿ ಇಲ್ಲೊಬ್ಬರು ವೃದ್ಧರು ಕೂಡ ಏನು ತಮ್ಮ ಮೊಮ್ಮಕ್ಕಳನ್ನು ಕರೆದುಕೊಂಡು ಬಂದು ಹೊರಗೆ ಬಂದಿರುವಂಥದ್ದು. ಅವರನ್ನು ಕೂಡ ಮಾತಾಡ್ಸ ಮನೆಯೊಳಗೆ ನೀರು ಹೋಗುತ್ತೆ. ಮನೆ ನಮ್ಮ ಮನೆ ಮನೆಯ ನೀರು ಎಷ್ಟು ಐತದ್ರಿ? ಅಷ್ಟು ಬರ್ತೈತೆ. ಹೌದು, ಅಂದರೆ ರಕ್ಕಸ್ಕೊಪ್ಪ ಡ್ಯಾಮ್ನಿಂದ ನೀರು ಬಿಟ್ಟಾರ ಅದಕ್ಕೆ? ಹೌದೌದು, ರಕ್ಕಸ್ಕೊಪ್ಪಿಂದ ನೀರು ಬಿಡ್ತಾರೆ. ಮಳೆ ಜಾದ ಆಗಿದೆ ಅಂದ್ರೆ ಮತ್ತು 1919 ಭಾಳ ನೀರು ಬಂದಿದ್ರಿ. ಅದ ರಸ್ತೆ ಮೇಲೆ ಇಷ್ಟು ಬಂದ್ರಿ, ಅಲ್ಲಿ ಮಠ ಹೋಗಿದ್ರಿ. ಈಗ ನಿನ್ನಿಂದ ಮಳೆ ಆಗತೈತಿ, ಈ ಒಳಗೆ ನೀರು ಹೋಗಿ ಮಕ್ಕಳನ್ನೆಲ್ಲ ಹೊರಗೆ ಕರ್ಕೊಂಡು ಬಂದಿರಲ್ಲ ಯಾಕಂತ? ಹೌದು, ಭಾಳ ಏಕದಮ್ ನೀರು ಬರ್ತೈತೆ. ಹೋದ 3 ವರ್ಷ ಹಿಂದೆ ನಮ್ಮ ದನಗೋಳು ಇತ್ತು ರೀ, ದನಗೋಳು ಅಚಾನಕ್ ನೀರು ಬಂದಿದ್ರಿ ರಾತ್ರಿ. ಮತ್ತು ಊರ ಮಂದಿ ಎಲ್ಲ ಬಂದೆ ವಾಲ ಕಟ್ಕ್ಯಾಸ್ ದನಗೋಳು ಎಲ್ಲ ತಗೊಂಬಂದಿದ್ರಿ. ಕ್ಯಾಮ್ರಾ ನಡೇಶ್ ಪಲ್ಲಿ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.